ವಕೀಲ ಹಾಗೂ ದಲಿತ ಸಂಘಟನೆಯ ರಾಜ್ಯಾಧ್ಯಕ್ಷರ ಮೇಲಿನ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಈಗ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಒಂದು ಕಡೆ ಹಣದ ಡೀಲ್ ಆಡಿಯೋ ವೈರಲ್ ಆಗಿದೆ, ಮತ್ತೊಂದು ಕಡೆ ಹಣ ವಕೀಲರಿಗೆ ಕೊಟ್ಟಿದ್ದೇನೆ ಅಂತ ಆರೋಪ ಮಾಡಿದಂತಹ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದೆ. ಆ ಆಡಿಯೋ ವಿಡಿಯೋದಲ್ಲಿ ಏನಿದೆ ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ. ಬಗೆದಷ್ಟು ಬಯಲಾಗ್ತಿದೆ ಕಲಬುರಗಿ ಹನಿ ಟ್ರ್ಯಾಪ್ ಕಹಾನಿ. ಹಣದ ಡೀಲ್ ಬಗ್ಗೆ ಮಾತನಾಡಿದ ಆಡಿಯೋ ವೈರಲ್. ಆರೋಪಿ ಪ್ರಭುಲಿಂಗ ಹಿರೇಮಠ್ ಪೊಲೀಸ್ ವಶಕ್ಕೆ. ಮಹಾರಾಷ್ಟ್ರ ಮೂಲದ ಯುವತಿಯನ್ನ ಮುಂದಿಟ್ಟುಕೊಂಡು ವಕೀಲ ಹಾಗೂ ದಲಿತ ಸೇನೆ ಸಂಘಟನೆ ರಾಜ್ಯಾಧ್ಯಕ್ಷ ಹಣಮಂತ ಎಳಸಂಗಿ ವಿರುದ್ಧ ಕೇಳಿಬಂದ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದಲ್ಲಿ ಈಗಾಗಲೇ ಓರ್ವ ಆರೋಪಿ ರಾಜು ಲೇಂಗಟಿಯನ್ನ ಸ್ಟೇಷನ್ ಬಜಾರ್ ಪೊಲೀಸರು ಬಂಧಿಸಿದ್ದಾರೆ. ಈ ನಡುವೆ ಪ್ರಕರಣದ 40 ಲಕ್ಷ ಡೀಲ್ ಬಗ್ಗೆ ಕ್ಲಾರಿಫೈ ಮಾಡಿಕೊಳ್ಳಲು ಆರೋಪಿ ರಾಜು ಲೇಂಗಟಿ ಹಾಗೂ ಯುವತಿ ಪೂಜಾ ನಡುವೆ ನಡೆದ ಆಡಿಯೋ ಒಂದು ವೈರಲ್ ಆಗಿದೆ. क्या बोल रहा हूँ? कुछ नहीं, तुमने पैसे दिया उसको 70,000 रूपए ना? हाँ वही बोल रहा था मैं, डालतू अभी, मैं तो सुबह डालतू बोल रहा था. अभी दिया है? हाँ हाँ. और बाकी का ना? हाँ अभी 15 दिन. अच्छा बोले अभी अगले महीना 10 तारीख तक करते बोले वो. हाँ अगले महीने 10 तारीख को. डील वो कितने में हुआ? 40 लाख में डील हुआ था. और अब अभी कल से कल तक दस लाख पहुंच गया था और 30 लाख रुपए बैलेंस बताइए. कन्फर्म ना वो कन्फ्यूज हमारे को ना, हमारे इसमें कन्फ्यूज नहीं होना है, इसीलिए तुम्हारे को हमारे वो भाई लाइन पे वो बात करता है. ಇತ್ತ ಪ್ರಕರಣದ ಆರೋಪಿ ಪ್ರಭುಲಿಂಗ ಹಿರೇಮಠ್ ವಿಡಿಯೋ ಒಂದು ವೈರಲ್ ಮಾಡಿದ್ದಾನೆ. ಉದ್ಯಮಿಯೊಬ್ಬರಿಂದ ಹಣ ಪಡೆದು ಆರೋಪಿ ರಾಜು ಲೇಂಗಟಿಯಿಂದ ಖಾತೆಗೆ ಹಾಕಿಸಿಕೊಂಡಿದ್ದ 14 ಲಕ್ಷ ಹಣವನ್ನ ಹಣಮಂತ ಎಳಸಂಗಿ ಅವರ ಮನೆಗೆ ಹೋಗಿ ಕೊಟ್ಟಿದ್ದೇನೆ. ಅವರ ಮನೆಯಲ್ಲಿ ಸಿಸಿ ಕ್ಯಾಮೆರಾಗಳಿವೆ, ಬೇಕಾದ್ರೆ ಪೊಲೀಸರು ಹೋಗಿ ನೋಡಿ ತನಿಖೆ ಮಾಡ್ಲಿ ಎಂದಿದ್ದಾನೆ. ವಿಡಿಯೋ ವೈರಲ್ ಮಾಡಿದ ಬೆನ್ನಲ್ಲೇ ಆರೋಪಿ ಪ್ರಭುಲಿಂಗ ಹಿರೇಮಠ್ನ ಸ್ಟೇಷನ್ ಬಜಾರ್ ಪೊಲೀಸರು ಬಂಧಿಸಿದ್ದಾರೆ. ರಾಜು ಲೆಂಕಿ ಅನ್ನೋರು ನನ್ನ ಅಕೌಂಟಿಗೆ 6 ಲಕ್ಷ ರೂಪಾಯಿ RTGS ಮಾಡ್ಯಾರ. ಆಮೇಲೆ ಇನ್ನೊಂದು 8 ಲಕ್ಷ ರೂಪಾಯಿ ಅವರೆಗೂ ನಾನು ನಿನಗೆ RTGS ಮಾಡ್ತೀನಿ, ನೀವು ವಿಡ್ರಾಲ್ ಮಾಡ್ಕೊಂಬಾ ಅಂತಂದಮೇಲೆ ನಾ ಏನಂದ, ನನ್ನ ಅಕೌಂಟಿಗೆ ಬೇಡಣ, ಅಷ್ಟು ವಿಡ್ರಾಲ್ ಆಗಲ್ಲ, ಇಲ್ಲ ನಿಮ್ಮ ಮನೆಗಿನವ್ರಿಗೆ ಯಾರ್ದಾರೆ ಕೊಡು ಅಂತಂದ್ಮೇಲೆ, ನಿಮ್ಮ ಅಕ್ಕವ್ರದ್ರೆ ಕೊಡು, ಇಲ್ಲ ನಿಮ್ಮ ಮಾಮೋರ್ದ್ರೆ ಯಾರ್ದಾರೆ ಕೊಡು ಅವ್ರು ಅಂತಂದ್ಮೇಲೆ, ನಾನಂದ ನಮ್ಮ ಮಾಮೋರ್ದು ಕೊಡ್ತೀನಣ್ಣ, ಅವ್ರು ನಮ್ಮ ಮಾಮೋರ್ದು ಟ್ರಾನ್ಸಿಷನ್ ಅದಣ್ಣ, ಅವ್ರು ಮತ್ತೊಬ್ಬರಿಗೆ ಫೈನಾನ್ಸ್ ಕೆಲಸ ಮಾಡ್ತಾರೆ, ಅವ್ರದ್ದು ಕೊಡ್ತೀನಣ್ಣ, ಅವ್ರು ತೆಗಿಬೋದಣ್ಣ ಅಂತೇಳಿ ನಾ ಏನು ಮಾಡ್ದೆ, ಅವ್ರ ಅಕೌಂಟಿಗೆ ಚೆಕ್ ಕೊಡು ಅಂತಂದ್ರಿ ಸರ. ಚೆಕ್ ಕೊಟ್ರಿ ಅವ್ರಿಗೆ, ಚೆಕ್ ಕೊಟ್ಟ ಮೇಲೆ ಏನೈತ್ರಿ, ವಿಡ್ರಾಲ್ ಮಾಡ್ಕೊಂಬಂದ್ರಿ. ವಿಡ್ರಾಲ್ ಮಾಡ್ಕೊಂಬಂದ್ಮೇಲೆ ಹಣಮಂತ ಎಳಸಂಗಿ ಸಾಬರ್ ಬಳಿ ರೊಕ್ಕ ಒಯ್ದು ಕೊಡದ್ದ ನನಗೆ ಅಂಥೇಳಿ, ನನಗೆ ಮುಂಜಾನೆ ಮಾರ್ನಿಂಗ್ ಬಂದನ್ರಿ, ವಿಡ್ರಾಲ್ ಮಾಡ್ಕೊಂಡು ಬಂದು ಮಾರ್ನಿಂಗ್ ಮನೆಗೆ ಬಂದ್ಮೇಲೆ ನನಗೇನಂದ್ರಿ, ರೊಕ್ಕ ಕೊಡು ಸರ್, ಮನೆಗೆ ಹೋಗ್ಬರಾಮು, ರೊಕ್ಕ ಕೊಡದ್ದ ಅಂತೇಳಿ. ಸದ್ಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಯುವತಿಯರನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ಮತ್ತು ಅತ್ಯಾಚಾರ ಪ್ರಕರಣ ದಾಖಲಾಗಿದ್ದು, ಆರೋಪಿ ರಾಜು ಲೇಂಗಟಿಯನ್ನ ಬಂಧಿಸಲಾಗಿದ್ದು, ಆರೋಪಿ ಹಾಗೂ ಯುವತಿಯನ್ನ ವೈದ್ಯಕೀಯ ತಪಾಸಣೆಗೆ ಕಳುಹಿಸಲಾಗಿದೆ. ಅಷ್ಟೇ ಅಲ್ಲ, ಕೃತ್ಯಕ್ಕೆ ಬಳಸಿದ ವಾಹನ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಪ್ರತಿಕ್ರಿಯಿಸಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರೇಪ್ ಕೇಸ್ ದಾಖಲಾಗಿತ್ತು. ಅದರಲ್ಲಿ ಯುವತಿ ಒಟ್ಟು 8 ಜನ ಆರೋಪಿಗಳ ಮೇಲೆ ದೂರು ನೀಡಿದರು. ಅದರಲ್ಲಿ ಪ್ರಾಥಮಿಕವಾಗಿ ದೂರನ್ನು ಪಡೆದುಕೊಂಡು ಯುವತಿಯ ವಿಸ್ತೃತವಾದ ಹೇಳಿಕೆಯನ್ನು ಪಡೆಯಲಾಗಿದೆ. ಆ ದೂರಿನ ಆಧಾರದ ಮೇಲೆ ಮತ್ತು ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಕಲೆ ಹಾಕಿದ ಸಾಕ್ಷಿಗಳ ಮೇರೆಗೆ, ಅದರಲ್ಲಿ ಯಾರು ಪ್ರಮುಖ ಆರೋಪಿ ಇದ್ದಾನೆ, ಏನು ಯಾರ ಮೇಲೆ ಅವರು ಅತ್ಯಾಚಾರದ ಒಂದು ದೂರನ್ನು ಆರೋಪವನ್ನು ಮಾಡಿದರು, ಆರೋಪಿಗೆ ಈಗಾಗಲೇ ನಮ್ಮ ತನಿಖಾಧಿಕಾರಿಯವರು ಬಂಧಿಸಿದ್ದಾರೆ. ಯುವತಿಯನ್ನು ಮತ್ತು ಈ ಆರೋಪಿಯನ್ನು ಈಗಾಗಲೇ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕಳುಹಿಸಲಾಗಿದೆ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಮುಗಿದಿದೆ. ಮತ್ತು ಈ ಆರೋಪಿಯ
ಏನು ಅವನು ಕೃತ್ಯಕ್ಕೆ ಬಳಸಿರುವ ವಾಹನ ಇತ್ತು, ಆ ವಾಹನವನ್ನು ಕೂಡ ನಾವು ವಶಪಡಿಸಿಕೊಳ್ಳಲಾಗಿದೆ. ಒಂದು ಕಡೆ ವಕೀಲರ ಮೇಲೆಯೇ ಹನಿ ಟ್ರ್ಯಾಪ್ ಆರೋಪ ಕೇಳಿ ಬಂದಿದ್ದು, ಮತ್ತೊಂದು ಕಡೆ ಆರೋಪಿ ಹಾಗೂ ಯುವತಿ ನಡುವೆ ನಡೆದ ಡೀಲ್ ಆಡಿಯೋ ಮತ್ತು ಆರೋಪಿ ಹೇಳಿಕೆ ನೀಡಿ ಹರಿಬಿಟ್ಟ ವಿಡಿಯೋ ಈಗ ಭಾರಿ ಸಂಚಲನ ಸೃಷ್ಟಿಸಿದೆ. ಕಲಬುರಗಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದು, ಪ್ರಕರಣದಲ್ಲಿ ಇನ್ನು ಯಾರ್ಯಾರು ಭಾಗಿಯಿದ್ದಾರೆ ಎನ್ನುವ ಸತ್ಯಾಸತ್ಯತೆ ತನಿಖೆಯಿಂದ ಬಯಲಾಗಬೇಕಾಗಿದೆ. ಕ್ಯಾಮರಾಮ್ಯಾನ್ ಲಿಂಗರಾಜ್ ಬಿರಾದರ್ ಜೊತೆ ಸಿದ್ದು ಸಾತ್ಯಾರ್, ಜೇಕರ್ ಕಲಬುರಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.